ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ ಆರ್ ಎಸ್ ಬಿಗ್ ಶಾಕ್ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮೋದಿ ಸರ್ಕಾರಕ್ಕೆ ಕಂಟಕನ ಕಾಂಗ್ರೆಸ್ ಗೇಮೇನು ಇಡೀ ದೇಶಾದ್ಯಂತ ಮಣಿಪುರ ಹಿಂಸಾಚಾರ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಆದರೆ ಸಂಸತ್ನಲ್ಲಿ ಈ ವಿಚಾರವಾಗಿ ಯಾಕೆ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರೋಧಿ ಪಕ್ಷಗಳ ವಿಪಕ್ಷಗಳ ಒತ್ತಾಯ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರ ಹಿಂಸಾಚಾರದ ವಿಚಾರವಾಗಿ ಮಾತನಾಡಬೇಕು ಸದನದಲ್ಲಿ ಅಂತ ಪಟ್ಟ ಹಿಡಿದಿದ್ವು ಆದರೆ ನರೇಂದ್ರ ಮೋದಿಯವರು ಸದನ ಆರಂಭ ಆಗಿ ನಾಲ್ಕೈದು ದಿನ ಆದರೂ ಕೂಡ ಮಾತನಾಡಲಿಲ್ಲ ಹೀಗಾಗಿ ನರೇಂದ್ರ ಮೋದಿಯವರ ಕೈಯಲ್ಲಿ ಮಾತಾಡಿಸಲೇಬೇಕು ಅಂತ ಕಾಂಗ್ರೆಸ್ನ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎಲ್ಲ ವಿಪಕ್ಷಗಳು ಒಟ್ಟಾಗಿ ಈಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ ಸಂಸತ್ನಲ್ಲಿ ಮೋದಿ ಸರ್ಕಾರದ ವಿರುದ್ಧ ಈಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದು ಸ್ಪೀಕರ್ ಓಂ ಬಿರ್ಲಾ ಆ ನಿರ್ಣಯವನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಯಾವತ್ತೂ ಅವಿಶ್ವಾಸ ನೀಡೋಕ್ಕೆ ಮತಕ್ಕೆ ಹಾಕಬೇಕು ಮೋದಿ ವಿರುದ್ಧ ಇವೆಲ್ಲವೂ ಕೂಡ ಇನ್ನು ಸಮಯ ಮತ್ತು ಟೈಮು ದಿನಾಂಕವನ್ನು ಹೇಳ್ತೀವಿ ಅಂತ ಓಂ ಬಿರ್ಲಾ ಅವರು ಹೇಳಿದ್ದಾರೆ ಇಪ್ಪತ್ತನೇ ತಾರೀಕು ಮುಂಗಾರು ಅಧಿವೇಶನ ಆರಂಭ ಆಯಿತು ಜುಲೈ ಇಪ್ಪತ್ತನೇ ತಾರೀಕು ಅವತ್ತಿಂದ ಕೂಡ ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ ನರೇಂದ್ರ ಅವರು ಮಾತನಾಡಬೇಕು ಅಂತ ಬಟ್ ಮೋದಿ ಮಾತಾಡಿಲ್ಲ ಗಲಾಟೆ ಆಗ್ತಾ ಇತ್ತು ಸೆಷನ್ನಲ್ಲಿ ಸಂಸತ್ ಕಲಾಪದಲ್ಲಿ ಬಟ್ ಏನೂ ಚರ್ಚೆ ಆಗದೆ ಎಲ್ಲವೂ ಕೂಡ ಕಲಾಪ ಬಲಿಯಾಯಿತು ಮಣಿಪುರ ಹಿಂಸಾಚಾರ ವಿಚಾರವಾಗಿ ಮಾತಾಡಲೇಬೇಕು ಅಂತ ಸೊ ಈಗ ಕೊನೆಯ ಅಸ್ತ್ರ ಎನ್ನುವಂತೆ ಮಂಗಳವಾರವಷ್ಟೇ ಇಂಡಿಯಾ ಒಕ್ಕೂಟ ಇಂಡಿಯಾ ಮೈತ್ರಿಕೂಟ ಏನಿತ್ತು ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಒಕ್ಕೂಟ ಸಭೆಯನ್ನು ಮಾಡಿ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದರು ಇವತ್ತು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಜೊತೆ ಈಗ ತೆಲಂಗಾಣದ ಕೆ ಸಿ ಆರ್ ಪಕ್ಷ ಬಿ ಆರ್ ಎಸ್ ಭಾರತ ರಾಷ್ಟ್ರ ಸಮಿತಿ ಅವರೂ ಕೂಡ ಅವಿಶ್ವಾಸ ನಿರ್ಣಯವನ್ನು ಮಣಿಸಬೇಕು ಅಂತ ಅರ್ಜಿಯನ್ನು ಕೊಟ್ಟಿದ್ದಾರೆ ಸೊ ಎರಡೂ ಅರ್ಜಿಯನ್ನು ಈಗ ಪುರಸ್ಕಾರ ಮಾಡಿದೆ ಕೆ ಸಿ ಆರ್ ಜೊತೆ ಈಗ ಇಪ್ಪತ್ತಾರು ಪಕ್ಷಗಳ ಇಂಡಿಯಾ ಮೈತ್ರಿ ಕೂಟ ಅವರು ಪತ್ರವನ್ನು ಕೊಟ್ಟು ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಸಹಿಯನ್ನು ಹಾಕಿರ್ತಕ್ಕಂಥ ಪತ್ರವನ್ನು ಈಗ ಓಂ ಬಿರ್ಲಾ ಸ್ಪೀಕರ್ ಅವರಿಗೆ ಕೊಡಲಾಗಿದೆ ಹಾಗಾಗಿ ಆಬ್ವಿಯಸ್ಲಿ ಈಗ ಅವಿಶ್ವಾಸ ನಿರ್ಣಯಕ್ಕೆ ಅವಕಾಶ ಕೊಟ್ಟೇ ಕೊಡ್ತಾರೆ ಮಣಿಸಿರೋದ್ರಿಂದ ಆದರೆ ಯಾವತ್ತು ಅನ್ನೋದು ತುಂಬ ಇಂಪಾರ್ಟೆಂಟು ಆದರೆ ಕಾಂಗ್ರೆಸ್ ಹಾಗೂ ಬಿ ಆರ್ ಎಸ್ ಪಕ್ಷದ ಅವಿಶ್ವಾಸ ನಿರ್ಣಯ ಏನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ಹಾಗಾದರೆ ಮೋದಿ ಏನು ತೊಂದರೆ ಆಗುತ್ತಾ ಮೋದಿ ಸರ್ಕಾರ ಬಿದೋಗ್ಬಿಡುತ್ತಾ ನೋ ನೆವರ್ ಏನಾಗಲ್ಲ ಒಂದು ಟ್ರಿಕ್ಸ್ ಅಷ್ಟೇ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದರು ಬಟ್ ಏನೂ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭದಲ್ಲಿ ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ತಮ್ಮ ಭಾಷಣವನ್ನು ಮಾತ ಭಾಷಣದಲ್ಲಿ ಕೆಲವೊಂದಿಷ್ಟು ಅಂಶವನ್ನು ಪ್ರಸಾರ ಮಾಡಿದರು ಫೆಬ್ರವರಿ ಏಳನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಏಳನೇ ತಾರೀಕು ಮಾತಾಡಬೇಕಾದ್ರೆ ಅವರು ಮಾತಾಡಿದರು ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ನವರು ಆಗಲೂ ಕೂಡ ಅವಿಶ್ವಾಸವನ್ನು ನಿರ್ಣಯವನ್ನು ಮಂಡಿಸಬಹುದು ಅಂತ ಹೇಳಿದರು ಆಗ ಖರ್ಗೆ ಅವರು ಲೋಕಸಭೆಯಲ್ಲಿದ್ದರು ಖರ್ಗೆ ಅವರು ಆಗ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಇದು ಅಹಂಕಾರದ ಮಾತುಗಳು ಪ್ರಧಾನಿಯವರೇ ಅಂತ ಹೇಳಿದರು ಅದಕ್ಕೆ ಮೋದಿ ಹೇಳಿದ್ದು ನಾನೂರಿದ್ದವರು ನಲ್ವತ್ತಕ್ಕೆ ಬಂದಿದ್ದೀರಾ ನಾವು ಎರಡಿದ್ದವರು ಇಷ್ಟು ಜನಕ್ಕೆ ಬಂದಿದ್ದೀವಿ ಮುನ್ನೂರಕ್ಕೂ ಹೆಚ್ಚು ಜನವನ್ನು ನಾವು ಗೆದ್ದು ಗೆದ್ದಿದ್ದೀವಿ ಎರಡರಿಂದ ಮುನ್ನೂರಕ್ಕೆ ಬಂದಿದ್ದೀವಿ ನೀವು ನಾನ್ನೂರಿಂದ ನಾಲ್ ನಲವತ್ತಕ್ಕೆ ಬಂದಿದ್ದೀರಾ ಇದು ಅಹಂಕಾರಕ್ಕೆ ಕೊಟ್ಟಂತಹ ಜನ ಕೊಟ್ಟಂತಹ ತೀರ್ಪು ನನಗಲ್ಲ ಅಂತ ನರೇಂದ್ರ ಮೋದಿಯವರು ಉತ್ತರವನ್ನು ಕೊಡ್ತಾರೆ ಈಗ ಆ ಒಂದು ಭಾಷಣ ಹಳೆಯ ಐದು ವರ್ಷಗಳ ಹಿಂದಿನ ಭಾಷಣ ಈಗ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ಏನು ಪ್ರಯೋಜನ ಇಲ್ಲ ಅನ್ನೋದು ಟೈಮ್ ವೇಸ್ಟ್ ಅಂತ ಬಟ್ ವಿರೋಧಿ ಪಕ್ಷಗಳು ಯಾಕೆ ಈ ಒಂದು ನಡೆಯನ್ನು ಮಾಡ್ತಿದ್ದಾವೆ ಅಂದರೆ ಒಂದು ವೇಳೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಾಗ ಪ್ರಧ ನರೇಂದ್ರ ಮೋದಿಯವರು ಪ್ರಧಾನಿಗಳು ಸಂಸತ್ನಲ್ಲಿರ್ತಕ್ಕಂಥ ಸಂಸದರಿಗೆಲ್ಲ ನಾಯಕರು ಪ್ರಧಾನಿಗಳು ಹಾಗಾಗಿ ಅವರು ಮಾತನಾಡಬೇಕಾಗುತ್ತೆ ಅವರು ಮಾತು ಶುರು ಮಾಡಿದಾಗ ಆಬ್ವಿಯಸ್ಲಿ ಮಣಿಪುರದ ವಿಚಾರ ಬರುತ್ತೆ ಆಗ ಪ್ರಧಾನಿಯನ್ನು ಮಾತನಾಡಿಸ್ಬೋದು ಪ್ರಧಾನಿಯ ಮಾತನ್ನು ಕೇಳಬಹುದು ಪ್ರಧಾನಿಯ ಮೌನವನ್ನು ಮುರಿಬಹುದು ಅದಕ್ಕೆ ಇದ್ದಂಥ ಒಂದು ದಾರಿ ಅಂದರೆ ಅದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದು ಅಂತ ಹಾಗಾಗಿ ಈಗ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ ಆಬಿಯಸ್ಲಿ ಎಲ್ಲ ಸಂಸದರು ನನಗೆ ಮತವನ್ನು ಕೊಟ್ಟು ನನ್ನ ಪರವಾಗಿ ಅಂತ ನರೇಂದ್ರ ಮೋದಿಯವರು ಮನವಿನ ಮಾಡ್ಕೊಳ್ತಾರೆ ಅವರ ಅವಿಶ್ವಾಸ ನಿರ್ಣಯದ ವಿರುದ್ಧ ಬಿ ಜೆ ಪಿಯಲ್ಲೇ ಮುನ್ನೂರ ಎರಡು ಜನ ಸಂಸದರು ಇದ್ದಾರೆ ಅವರ ಮೈತ್ರಿಕೂಟಕ್ಕೆ ಮುನ್ನೂರ ಮೂವತ್ತು ಫಲ ಇದೆ ಆಗಾಗಲೇ ಆಬಿಯಸ್ಲಿ ಸುಲಭವಾಗಿ ನರೇಂದ್ರ ಮೋದಿಯವರು ಈ ಅವಿಶ್ವಾಸ ನಿರ್ಣಯದ ವಿರುದ್ಧ ಪಾಸ್ ಆಗೇ ಆಗ್ತಾರೆ ಬಟ್ ಕಾಂಗ್ರೆಸ್ನವರು ಒಂದು ರೀತಿ ಗೆದ್ದಂತಾಗುತ್ತೆ ಏನಕ್ಕಪ್ಪ ಅಂದರೆ ನರೇಂದ್ರ ಅವರ ನಾವು ಮಾತನಾಡಿಸಿದ್ವಿ ಅಂತ ಬಟ್ ಇದರ ವಿರುದ್ಧ ಈಗಾಗಲೇ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಪ್ರತಿಪಕ್ಷಗಳು ಸಹಕಾರವನ್ನು ಕೊಡಿ ನಾವು ಮಣಿಪುರ ಹಿಂಸಾಚಾರದ ಕುರಿತು ಚರ್ಚೆಗೆ ರೆಡಿ ಇದ್ದೀವಿ ಲೋಕಸಭಾ ಸದನದಲ್ಲಿ ಅಂತ ಕೂಡ ಪತ್ರವನ್ನು ಬರೆದಿದ್ದಾರೆ ನೋಡೋಣ ಏನಾಗುತ್ತೆ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರ ಅಥವಾ ಅದಕ್ಕೂ ಮುನ್ನವೇ ಪ್ರಧಾನಿ ಮೋದಿ ಅವರು ಮಣಿಪುರ ಹಿಂಸಾಚಾರದ ಕುರಿತು ಮಾತನಾಡಿದಾರ ಅನ್ಸುತ್ತೆ ಕಾಂಗ್ರೆಸ್ನವರ ಅಥವಾ ವಿಪಕ್ಷಗಳ ಈ ಒಂದು ಟ್ರಿಕ್ಸ್ ಬಗ್ಗೆ ಅವಿಶ್ವಾಸ ನಿರ್ಣಯವನ್ನು ಮಣಿಸಿರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತೀರಾ ಬೇಕಿತ್ತಾ ಇದು ಸರಿನಾ ತಪ್ಪಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ